बोलिविया राष्ट्र इदु सिमोन बोलिवार्न स्मरणार्थवागि हेसरिडलागिरुव दक्षिण अमेरिकाद ओंदु भू आवृत देश। इदर उत्तर मत्तु पूर्वगळिगे ब्राजिल, दक्षिणक्के पराग्वे मत्तु अर्जेंटीना मत्तु पश्चिमक्के चिली मत्तु पेरू देशगळिवे। सुक्रे लाफास देशद राजधानी। सांता क्रूज देशद अति दोड्ड नगर। बोलिविया 1,098,000 चदर किलोमीटर विस्तीर्ण होंदिद्दु सुमारु 1.2 कोटि निवासिगळु वासवागिद्दारे। स्पानिश इल्लिन अधिकृत भाषेयागिद्दु शेकडा 90% क्रिश्चियन धर्मदवरागिद्दारे। बोलिवियानो राष्ट्रद करेन्सी। बन्नि ई राष्ट्रद कुतूहलकारी संगतिगळन्न तिळियोण। अदक्कू मुंचे ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಮೇಜಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ। ಬೊಲಿವಿಯಾ ಮತ್ತು ಪರಾಗ್ವೆ ದಕ್ಷಿಣ ಅಮೆರಿಕಾದ ಎರಡು ಭೂಕುಸಿತ ದೇಶಗಳಾಗಿವೆ। ಬೊಲಿವಿಯಾ ದಕ್ಷಿಣ ಅಮೆರಿಕಾದಲ್ಲಿ ಅತಿ ಹೆಚ್ಚು ಮತ್ತು ಪ್ರತ್ಯೇಕವಾದ ದೇಶವಾಗಿದೆ। ರಾಷ್ಟ್ರವು ತನ್ನ ಅಧಿಕೃತ ಹೆಸರನ್ನ ರಿಪಬ್ಲಿಕ್ ಆಫ್ ಬೊಲಿವಿಯಾ ದಿಂದ ಫ್ಲೋರಿನೇಷನಲ್ ಸ್ಟೇಟ್ ಆಫ್ ಬೊಲಿವಿಯಾ ಎಂದು 2009 ರಲ್ಲಿ ಬದಲಾಯಿಸಿತು। 24 ಹೆಕ್ಟೇರ್ ಪ್ರದೇಶದಲ್ಲಿ ವ್ಯಾಪಿಸಿರುವ ವಿಶ್ವದ ಅತಿದೊಡ್ಡ ಚಿಟ್ಟೆ ಅಭಯಾರಣ್ಯಗಳಲ್ಲಿ ಒಂದು ಬೊಲಿವಿಯಾದಲ್ಲಿದೆ। ಇದು ಸಾಂತಾ ಕ್ರೂಜ್ ನಿಂದ 20 ನಿಮಿಷಗಳ ದೂರದಲ್ಲಿದೆ ಮತ್ತು ವರ್ಷಕ್ಕೆ 365 ದಿನವೂ ತೆರೆದಿರುತ್ತದೆ। ಬೊಲಿವಿಯಾದಲ್ಲಿರುವ ತಿವನಾಕು ದಕ್ಷಿಣ ಅಮೆರಿಕಾದ ಅತ್ಯಂತ ಕುತೂಹಲಕಾರಿ ಪುರಾತತ್ವ ಸ್ಥಳಗಳಲ್ಲಿ ಒಂದಾಗಿದೆ। ರಾಷ್ಟ್ರವು ಟಿಟಿಕಾಕಾ ಸರೋವರವನ್ನು ಸಹ ಹೊಂದಿದೆ। ಇದು ಸಮುದ್ರ ಮಟ್ಟದಿಂದ 3810 ಮೀಟರ್ ಎತ್ತರದಲ್ಲಿದೆ। ಇದು ವಿಶ್ವದ ಅತಿ ಹೆಚ್ಚು ಸಂಚರಿಸಬಹುದಾದ ಸರೋವರವಾಗಿದೆ। ಬೊಲಿವಿಯಾದ ಸ್ಯಾನ್ ಪೆಡ್ರೋ ಜೈಲು ಮತ್ತೊಂದು ಪ್ರವಾಸಿ ಆಕರ್ಷಣೆಯಾಗಿದೆ। ಪ್ರಪಂಚದಾದ್ಯಂತ ಇತರ ಕಾರಾಗೃಹಗಳಿಗಿಂತ ಭಿನ್ನವಾಗಿ ಈ ವಿಶೇಷ ಜೈಲು ತನ್ನ ಕೈದಿಗಳಿಗೆ ತಮ್ಮ ಕುಟುಂಬಗಳೊಂದಿಗೆ ವಾಸಿಸಲು, ಕೆಲಸ ಮಾಡಲು, ಸಂಪಾದಿಸಲು ಮತ್ತು ಅವರ ವಸತಿ ಸೌಕರ್ಯಗಳನ್ನು ಖರೀದಿಸಲು ಅಥವಾ ಬಾಡಿಗೆಗೆ ನೀಡಲು ಅನುಮತಿಸುತ್ತದೆ। ಡೈನೋಸರ್ಗಳ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವವರಿಗೆ ಬೊಲಿವಿಯಾದಲ್ಲಿ ಕ್ಯಾಲ್ ವರ್ಕೋದಲ್ಲಿ ಕನಿಷ್ಠ 8 ವಿವಿಧ ಜಾತಿಯ ಡೈನೋಸರ್ಗಳಿಂದ 5055 ಹೆಜ್ಜೆ ಗುರುತುಗಳಿವೆ। ಬೊಲಿವಿಯಾದ ಅಮೆಜಾನ್ನಲ್ಲಿರುವ ಡಾಲ್ಫಿನ್ಗಳು ಗುಲಾಬಿ ಬಣ್ಣದಾಗಿದೆ। ಇದನ್ನು ರಾಷ್ಟ್ರದ ನೈಸರ್ಗಿಕ ಪರಂಪರೆ ಎಂದು ಘೋಷಿಸಲಾಗಿದೆ। ಬೊಲಿವಿಯಾ ವಿಶ್ವದ ಅತ್ಯುನ್ನತ ಆಡಳಿತ ರಾಜಧಾನಿ ಲಾಫಾಜ್ನ ನೆಲೆಯಾಗಿದೆ। ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು 11,975 ಅಡಿ ಎತ್ತರದಲ್ಲಿದೆ। ಇದು ಒಂದು ವಿಮಾನ ನಿಲ್ದಾಣವನ್ನು ಸಹ ಹೊಂದಿದೆ। ಇಲ್ಲಿನ ಅಧಿಕೃತ ರಾಜಧಾನಿ ಸುಕ್ರೆ, ಹಾಗಾಗಿ ಒಂದಕ್ಕಿಂತ ಹೆಚ್ಚು ರಾಜಧಾನಿ ನಗರಗಳನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಇದು ಒಂದು।